ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಏನೇನಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ರಾಜಕೀಯದಲ್ಲಿ ಇರುವಂತವರು ಪವಿತ್ರವಾಗಿರ್ಬೇಕು ಅಂತ ರಾಜ್ಯಸಭಾ ಸದಸ್ಯರಾಗಿರುವ ಈರಣ್ಣ ಕಡಾಡಿ ಅವರು ಹೇಳಿದ್ದಾರೆ. ರಾಜಕೀಯದಲ್ಲಿ ಕೆಲವರು ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಳ್ತಾರೆ, ಹೀಗಾಗಿ ಅಂಥವ್ರಿಗೆ ಏನ್ ಹೇಳೋದಕ್ಕೆ ಆಗೋದಿಲ್ಲ. ಆದ್ರೆ ಮ್ಯಾಕ್ಸಿಮಮ್ ಪೀಪಲ್ ಇರುವಂತವರು, ರಾಜಕೀಯ ವ್ಯಕ್ತಿಗಳು ಪವಿತ್ರವಾಗಿರಬೇಕು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಬನ್ನಿ, ಹಾಗಾದ್ರೆ ಯಾವ ಉದ್ದೇಶಕ್ಕಾಗಿ ಹೇಳಿದ್ರು, ಯಾರನ್ನ ಟಾರ್ಗೆಟ್ ಮಾಡ್ಕೊಂಡು ಹೇಳಿದ್ರು ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಪಡೋಣ. ಕೆಲವು ವ್ಯವಸ್ಥೆಯನ್ನ ದುರುಪಯೋಗ ತಗೊಳ್ಕೊಂತ ಶಕ್ತಿಗಳು ಅಲ್ಲಲ್ಲಿ ಇರ್ತಾವೆ. ಇಂಥ ಸಂದರ್ಭದಲ್ಲಿ ಅವ್ರು ಹೊರಗೆ ಬರ್ತಾರೆ. ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು, ಮತ್ತು ರಾಜ್ಯ ಸರ್ಕಾರ ಕೂಡ ಇದನ್ನು ಮುಲಾಜಿಲ್ಲದೆ ಕ್ರಮ ತಗೋಬೇಕು. ನೀವು ಕೇವಲ ವೋಟ್ ಬ್ಯಾಂಕ್ ಆಧಾರದ ಮೇಲೆ ಈ ರೀತಿ ಮಾಡ್ತಾ ಹೋದ್ರೆ ಕಾನೂನು ಸುವ್ಯವಸ್ಥೆಯನ್ನು ನಿಮ್ಮ ಕೈಯಿಂದ ನಿಭಾಯಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಗಂಭೀರವಾದಂಥ ಇದು ಚಿಂತನೆಯನ್ನು ಗೃಹ ಸಚಿವರು ಮಾಡಬೇಕಾಗುತ್ತೆ. ಸರ್, ಮುನಿರತ್ನ ಅವರು ಹೊರಗೆ ಬರ್ತಲ್ಲ, ಮತ್ತೆ ಅರೆಸ್ಟ್ ಆಗಿದ್ದಾರೆ. ಅದೊಂದು ದುರಂತ. ಯಾವುದೇ ರಾಜಕಾರಣಿ ತನ್ನ ಇತಿಮಿತಿ ನಾನು ಯಾವ ರೀತಿ ಇರಬೇಕು ಅನ್ನುವಂಥದ್ರ ಬಗ್ಗೆನೂ ಯೋಚನೆ ಮಾಡಬೇಕಾಗ್ತದೆ. ಹೀಗಾಗಿ ಈ ಪ್ರಕರಣ ಇವತ್ತು ತನಿಖೆ ಹಂತದೊಳಗಿರೋದ್ರಿಂದ ಆರೋಪನೂ ಸಾಬೀತಾಗಲಾರ್ದನ್ನ ನಾವು ಯಾರ ಬಗ್ಗೆ ಏನೂ ಮಾತಾಡೋಕ್ಕಾಗೋದಿಲ್ಲ. ಆದರೂ ರಾಜಕಾರಣ ಕ್ಷೇತ್ರದಾಗಿರ್ತಕ್ಕಂಥ ನಾವೆಲ್ಲ ಸೀತೆಯಷ್ಟೇ ಪವಿತ್ರ ಇರಬೇಕಾದಂಥ ಅಗತ್ಯ ಇದೆ ಅಂತೇಳಿ ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತೇನೆ. ಥ್ಯಾಂಕ್ ಯು.